ಮಕ್ಕಳಿಗೆ ಶುಭ ಮುಂಜಾನೆ ಮಕ್ಕಳ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಯಾವ ಲೆಸನ್ ನೋಡಿದ್ವಿ ಒಗ್ಗಟ್ಟಿನ ಕೆಲಸ ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಕೆಲಸ ಹೇಗಿರುತ್ತೆ ಯಾರು ಮೆಚ್ಚುಗೆ ಸೂಚಿಸುತ್ತಾರೆ ಎಲ್ಲ ನೋಡಿದ್ವಿ ಇವತ್ತು ನಾವು ಒಂದು ಹೊಸ ಲೆಸನ್ ನೋಡೋಣ ಇಲಿಯು ಮತ್ತೆ ಇಲಿಯಾದ ಕಥೆ ಇಲಿ ದೊಡ್ಡ ಹುಲಿ ಆಗಿರುತ್ತೆ ಅದೇ ಮತ್ತೆ ಇಲಿ ಆಗುತ್ತೆ ಅಂತ ಹೇಳಿ ಒಂದು ಲೆಸನ್ ಒಳಗೆ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಪೇಜ್ ನಂಬರ್ 4 ರಲ್ಲಿ ಏನಿದೆ ಇಲಿಯು ಮತ್ತೆ ಇಲಿಯಾದ ಕಥೆ ನಿಮಗೆ ಇದು ಪೂರ್ವಭಾವ ಪಾಠ ಅಂದ್ರೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫಸ್ಟ್ ಇದರೊಳಗೆ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಮಕ್ಕಳ ಅವರು ಪೂರ್ವ ಸಿದ್ಧತಾ ಸೇತು ಪಾಠಗಳು ಇವೆಲ್ಲ ಎಂತ ಪಾಠಗಳು ಮಕ್ಕಳ ಪೂರ್ವ ನಿಮಗೆ ಪಾಠ ಹೋಗಕ್ಕಿಂತ ಮುಂಚೆ ಇರುವಂತ ಅಂಡರ್ಸ್ಟ್ಯಾಂಡಿಂಗ್ ಲೆಸನ್ಸ್ ಒಂದಾನೊಂದು ಕಾಲದಲ್ಲಿ ಓರ್ವ ಮಂತ್ರವಾದಿ ಇದ್ದ ತನ್ನ ಮಂತ್ರ ಶಕ್ತಿಯಿಂದ ಅವನು ಜನರಿಗೆ ಒಳ್ಳೆದಾಗುವ ಕೆಲಸಗಳನ್ನೇ ಮಾಡುತ್ತಿದ್ದ ಆದ್ದರಿಂದ ಅವನನ್ನು ಜನರು ಮೆಚ್ಚಿಕೊಂಡಿದ್ದರು ಒಂದು ದಿನ ಆ ಮಂತ್ರವಾದಿ ತನ್ನ ಮನೆಯ ಹೊರಜಗಲಿಯ ಮೇಲೆ ಕುಳಿತಿದ್ದಾಗ ಅವನ ಹತ್ತಿರ ಒಂದು ಇಲಿ ಓಡಿ ಬಂದಿತ್ತು ಸ್ವಾಮಿ ನನಗೆ ಬೆಕ್ಕಿನಿಂದ ಪ್ರಾಣ ಭಯವಿದೆ ಅದಕ್ಕೆ ಹೆದರಿ ಹೆದರಿ ನನಗೆ ಸಾಕಾಗಿದೆ ಆದ್ದರಿಂದ ನನ್ನನ್ನೇ ಬೆಕ್ಕಾಗಿ ಮಾಡಿಬಿಡಿ ಧೈರ್ಯದಿಂದ ನಾನು ಓಡಾಡಬಹುದು ಎಂದು ಬೇಡಿಕೊಂಡಿತು ಆಗ ಆ ಮಂತ್ರವಾದಿಯು ಇಲಿಯನ್ನು ಬೆಕ್ಕಾಗಿ ಮಾಡಿದ ಇಲಿಯು ಬೆಕ್ಕಾಗಿ ಓಡಿ ಹೊರಗೆ ಬಂದಿತ್ತು ಆದರೆ ಈ ಬೆಕ್ಕನ್ನು ನಾಯಿಯೊಂದು ಅಟ್ಟಿಸಿಕೊಂಡು ಬಂದಿತು ಸ್ವಾಮಿ ಬೆಕ್ಕಾದ ನನಗೆ ನಾಯಿಯಿಂದ ಪ್ರಾಣ ಭಯವಿದೆ ಈಗ ನನ್ನನ್ನು ನಾಯಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು ಈ ನೋಡ್ರಿ ಒಂದಾನೊಂದು ಒಂದು ಊರಾಗ ಒಬ್ಬ ರಾಜ ರಾಜ ಅಲ್ಲ ಋಷಿ ಮುನಿ ಇದ್ದ ಆ ಋಷಿ ಮುನಿ ಆ ಊರಲ್ಲಿ ಯಾವ ಊರಲ್ಲಿ ಇದ್ದಾನಲ್ಲ ಆ ಊರಲ್ಲಿ ಜನರಿಗೆ ಒಳ್ಳೆದಾಗುವ ಕೆಲಸಗಳನ್ನೇ ಮಾಡ್ತಾ ಇದ್ದೆ ತನ್ನ ಮಂತ್ರ ಶಕ್ತಿಯಿಂದ ಒಂದು ದಿನ ಏನ್ ಮಾಡ್ತು ಇಲಿ ಅದಲ್ಲ ಸ್ವಾಮಿ ಗುರುಗಳ ಹತ್ರ ಋಷಿ ಮುನಿಗಳ ಹತ್ರ ಓಡಿ ಬಂದು ಋಷಿ ಮುನಿಗಳೇ ನನಗೆ ಬೆಕ್ಕು ಅಟ್ಟಿಸ್ಕೊಂಡು ಬಂದಿದೆ ಆಗ ಓಡಿ 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 ನಮ್ಗೆ ಸಾಕಾಗ್ಬಿಟ್ಟಿದೆ ನನ್ನ ಬೆಕ್ಕಾಗಿ ಮಾಡ್ರಿ ಅಂತೇಳಿ ಬೇಡಿಕೊತ ಬೆಕ್ಕಾಗಿ ಮಾಡ್ರಿ ಅಂತ ಬೇಡಿಕೊಂಡಾಗ ಋಷಿ ಮುನಿ ಮಂತ್ರ ಹಾಕಿ ಅದನ್ನ ಬೆಕ್ಕಾಗಿ ಮಾಡ್ದ ಪುಟ್ಟು 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 ಅಂತ ಬೆಕ್ಕು ಓಡೋ ಆಯ್ತು ಬೆಕ್ಕು ಬೆಕ್ಕು ಓಡೋಗ್ತಾ ಇದ್ದಾಗ ನಾಯಿ ಅಟ್ಟಿಸ್ಕೊಂಡ್ ಬಂತಂತ ಅದಕ್ಕೆ ಅದಕ್ಕೆ ಋಷಿ ಮುನಿಗಳೇ ನನಗೆ ನಾಯಿಯಿಂದ ಪ್ರಾಣ ಭಯವಿದೆ ನಾಯಿ ನನ್ನ ಹಿಡಿಯಕ್ ಬಂದ್ಬಿಟ್ಟಿದೆ ಪ್ಲೀಸ್ ಅದನ್ನ ನಾಯಿ ಮಾಡಿ ಅಂತೇಳಿ ಅದಕ್ಕೆ ಬೇಡಿಕೊಡ್ತು ಕೊನೆಗ ಮಂತ್ರವಾದಿ ಏನ್ ಮಾಡ್ದ ಈ ಮಂತ್ರವಾದಿ ಇದನ್ನಲ್ಲ ಇಲಿನ ಬೆಕ್ಕಾಗಿ ಮಾಡ್ದ ಬೆಕ್ಕನ್ನು ನಾಯಿಯನ್ನಾಗಿ ಮಾಡ್ದ ಆಗ ಏನ್ ಮಾಡ್ತಾನೆ ನೋಡೋಣ ನೆಕ್ಸ್ಟ್ ಆ ನಾಯಿಯು ಬೀದಿಯಲ್ಲಿ ಬರುತ್ತಿದ್ದಾಗ ಹಸು ಒಂದು ಅದನ್ನು ಅಟ್ಟಿಸಿಕೊಂಡು ಬಂದಿತ್ತು ಭೀತಿಯಿಂದ ಮತ್ತೆ ನಾಯಿ ಮಂತ್ರವಾದಿ ಹತ್ತಿರ ಬಂದಿತ್ತು ಸ್ವಾಮಿ ನಾಯಿಯಾದ ನನಗೆ ಹಸುವಿನಿಂದ ಪ್ರಾಣ ಭಯವಿದೆ ಆದ್ದರಿಂದ ನನ್ನನ್ನು ಹಸುವನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತ್ತು ಮಂತ್ರವಾದಿಯು ಅದನ್ನು ಹಸುವನ್ನಾಗಿ ಮಾಡಿದ ನೋಡಪ್ಪ ಮಂತ್ರವಾದಿ ಏನ್ ಮಾಡ್ದ ಮಂತ್ರವಾದಿ ಓಡ್ ಬಂದಿದ್ದಕ್ಕೆ ಇಲ್ಲಿಂದ ಬೆಕ್ಕ ಮಾಡ್ದ ಬೆಕ್ಕನ ನಾಯಿ ಮಾಡ ಈಗ ನಾಯಿಗೆ ಹೊರಗೆ ಬಂದಿದ್ದಕ್ಕೆ ಧೈರ್ಯದಿಂದ ಹೇ ಅದಾಡ ನಾಯಿ ಅಂತ ಬಿಳಕ್ ಕೊಟ್ಟು ಬಂದು ಅದಕ್ಕೇನ್ ಮಾಡ್ದ ಅದು ಏನಾಯ್ತು ಹಸು ಇರ್ತಿರ್ಲಿಲ್ಲ ಹಂಬ ಅಂತಿರ್ಲಿಲ್ಲ ಆ ಹಂಬ ಏನ್ ಮಾಡ್ತು ಓಡ್ಸ್ಕೊಂಡ್ಬಂತು ನಾಯಿ ಆ ಹಸು ಅನ್ನಾಗಿ ಮಾಡಿದ ಮಂತ್ರವಾದಿ ನೆಕ್ಸ್ಟ್ ಏನಾಗುತ್ತೆ ಆ ಹಸುವು ಖುಷಿಯಿಂದ ಗುಡ್ಡಕ್ಕೆ ಓಡಿತ್ತು ಆದರೆ ಅಲ್ಲಿಂದ ಹುಲಿಯೊಂದು ಅದರ ಮೇಲೆ ದಾಳಿ ಇಟ್ಟಿತು ಹೇಗೋ ತಪ್ಪಿಸಿಕೊಂಡು ಮತ್ತೆ ಆ ಹಸುವು ಮಂತ್ರವಾದಿ ಹತ್ತಿರ ಬಂದಿತ್ತು ಸ್ವಾಮಿ ಹಸುವಿಗೂ ಹುಲಿಯಿಂದ ಪ್ರಾಣ ಭಯವಿದೆ ಆದ್ದರಿಂದ ನನ್ನನ್ನು ಹುಲಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತ್ತು ಮಂತ್ರವಾದಿಯು ಅದನ್ನು ಹುಲಿಯನ್ನಾಗಿ ಮಾಡಿದ ಹುಲಿಯಾಗಿ ಬದಲಾದ ತಕ್ಷಣ ಎಲ್ಲವೋ ಮಂತ್ರವಾದಿ ನನಗೀಗ ವಿಪರೀತ ಹಸಿವೆ ಆಗಿದೆ ಅದರಲ್ಲೂ ಮನುಷ್ಯ ಮಾಂಸವೆಂದರೆ ನನಗೆ ಬಹಳ ಇಷ್ಟ ಈಗ ನೀನೇ ಸುಲಭದಲ್ಲಿ ಸಿಕ್ಕಿದ್ದೀಯ ನಿನ್ನನ್ನೇ ಬಗೆದು ತಿನ್ನುತ್ತೇನೆ ಎಂದು ಅಬ್ಬರಿಸುತ್ತ ಮಂತ್ರವಾದಿಯ ಮೇಲೆ ಜಿಗಿಯಿತು ನೋಡ್ರಿ ಪಾಪ ಮಂತ್ರವಾದಿ ಬೇಡ್ಕೊಂಡಿದ್ದಕ್ಕ ಇಲಿನ ಬೆಕ್ಕ ಮಾಡ್ದ ಬೆಕ್ಕ ನಾಯಿಯನ್ನ ಮಾಡ್ದ ಹಸುವನ್ನ ಮಾಡ್ದ ಹಸು ಗುಡ್ಡಕ್ಕೆ ಮೇಲಿಗೆ ಹೋಯ್ತಲ್ಲ ಅವಾಗ ಹುಲಿಯೇ ಹುಲಿ ಬಂತು ಅಂತ ಒಂದು ಹುಲಿ ಬಂದಾಗ ಹುಲಿ ಅದ್ರ ಮೇಲೆ ಆಕ್ರಮಣ ಮಾಡ್ತಲ್ಲ ಅಟೆಂಪ್ಟ್ ಮಾಡಿದಾಗ ಮತ್ತೆ ಮಂತ್ರವಾದಿ ಹತ್ರ ಓಡ್ಕೋತ ಬಂದು ಪ್ಲೀಸ್ ಮಂತ್ರವಾದಿ ನನ್ನ ಹುಲಿಯನ್ನ ಮಾಡ್ಬಿಡು ನನ್ನ ಹಸು ಬಿಡುವಲ್ದು ಹಸುನ್ನ ಹುಲಿ ಹುಲಿ ಬಿಡುವಲ್ದು ಅಂದಾಗ ಹುಲಿಯನ್ನಾಗಿ ಮಾಡ್ದ ಆ ಹುಲಿ ಲಾಸ್ಟಿಗೆ ಏನು ಹೇಳ್ಬೇಕು ಮಂತ್ರವಾದಿ ಪಾಪ ಮಂತ್ರವಾದಿ ನಂಗೆ ತುಂಬ ಹಸಿವು ಆಗ್ತಾ ಇದೆ ನನಗೆ ನೀನೇ ಸಿಕ್ಕಿದೀಯಾ ಅದಕ್ಕೆ ನಾನು ನಿನ್ನ ಮೇಲೆ ಜಿಗಿದು ನಿನ್ನೆ ಚಿಂತ ಬಿಡ್ತೀನಿ ಮಾಂಸ ನನಗೆ ತುಂಬ ಇಷ್ಟ ಅಂತೇಳಿ ಅಂತು ಆಮೇಲೆ ಏನು ಮಾಡ್ದ ಮಂತ್ರವಾದಿ ಆಗ ಮಂತ್ರವಾದಿಯ ಮಂತ್ರವಾದಿಯು ಆಗ ಮಂತ್ರವಾದಿಯು ನೀನು ಹುಲಿಯಾಗಿರಲು ಅಯೋಗ್ಯನಾಗಿರುವೆ
ನಿನಗೆ ಉಪಕಾರ ಮಾಡಿದ ನನ್ನನ್ನೇ ನನ್ನ ಪ್ರಾಣಕ್ಕೆ ಕೊಟ್ಟು ತರುತ್ತೀಯ ಅದರದು ಆದರದು ನಿನ್ನಿಂದ ಸಾಧ್ಯವಿಲ್ಲ ಎನ್ನುತ್ತಾ ಮತ್ತೆ ಅದರ ಮೇಲೆ ಮಂತ್ರವಾದಿ ಮಂತ್ರ ಬೂದಿ ಊದಿದ ತಕ್ಷಣ ಅದು ಇಲಿಯಾಗಿ ಪರಿವರ್ತನೆ ಹೊಂದಿತು ಮಂತ್ರವಾದಿ ಇಲಿಯನ್ನು ಗದರಿಸಲು ಅದು ಚೂ ಚೂ ಎಂದು ಚಿರುತ ಓಡಿ ಹೋಯಿತು ನೋಡಿಲ್ಲ ಮಕ್ಕಳ ಪಾಪ ಎಲ್ಲಾ ಕೇಳ್ಕೊಂಡು ಲಾಸ್ಟಿಗೆ ಹುಲಿ ಆಯ್ತು ಈ ಹುಲಿನೇ ಮಂತ್ರವಾದಿನ ಚಿನ್ನಿಕ್ ಬಂದಾಗ ಅವೇನ್ ಮಾಡ್ದ ಮತ್ತೆ ಇಲಿಯನ್ನಾಗಿ ಮಾಡ್ಬಿಟ್ಟ ಮಂತ್ರ ಬೂದಿ ಹೋಗಿ ಅದು ಮತ್ತೆ ಲಾಸ್ಟಿಗೆ ತಂದ ಇಲಿ ಜೊತೆ ಇಲಿಗೆ ತೋಮಂದ ಅಂತ ಯಾರು ನಿಮಗೆ ಸಹಾಯ ಮಾಡಿರ್ತಾರಲ್ಲ ಅವ್ರಿಗೆ ಯಾವತ್ತೂ ಕೇಳಿ ಬಗಿಬೇಡ್ರಿ ಅವ್ರನ್ನ ಚಿನ್ನಕ್ಕೆ ಬಂದ್ರೆ ಬಿಡುತ್ತಾದ ಇಲ್ಲ ಈ ಲೆಸನ್ ಬರ್ದವ್ರು ಈ ಪಾಠವನ್ನು ಬರ್ದವ್ರು ಪಂಜೆ ಮಂಗೇಶರಾಯರು ಅಂತ ಆಯ್ತಾ ಇಲ್ಲಿದೆ ನೋಡ್ರಿ ಪಂಜೆ ಮಂಗೇಶರಾಯರು ಅರ್ಥ ಆಯ್ತಾ ಮಕ್ಕಳ ಈ ಲೆಸನ್ನ ಶಾಂತ ಮನಸ್ಸಿಂದ ಓದಿ ನಾವು ಯಾರಿಗೆ ಹೆಲ್ಪ್ ಮಾಡ್ಬೇಕು ಹೆಲ್ಪ್ ಮಾಡಿದವ್ರಿಗೆ ಯಾವತ್ತೂ ಕೇಳಿ ಬಗಿಬೇಡ್ರಿ ಅರ್ಥ ಆಯ್ತಾ ಓಕೆ ಬಾಯ್.